ನೋಡಿ, ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ, 120,000 ಜನ ಇದ್ದಾರೆ. ಅವರು ಪ್ರತಿ ಹಂತದಲ್ಲಿ ಕೂಡ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಅವರ ಹೋರಾಟ ಇವತ್ತು ನ್ಯಾಯಬದ್ಧವಾದ ಹೋರಾಟ ಇದೆ. ಆ ಹೋರಾಟದಲ್ಲಿ ಪಾಪ ಇವತ್ತು 3 ದಿವಸದಿಂದ ನಿನ್ನೆ ಮೊನ್ನೆ ಇವತ್ತು ಹಲವಾರು ಜಿಲ್ಲೆಗಳಿಂದ ಇಲ್ಲಿ ಬಂದಿದ್ದಾರೆ. ಪಾಪ ಅವರಿಗೆ ತಿಂಡಿ ಊಟನೂ ಇಲ್ಲ, ಶೌಚಾಲಯನೂ ಇಲ್ಲ, ಹೆಣ್ಣುಮಕ್ಕಳು ಹೆಂಗೆ ಇರ್ತಾರೆ ಇಲ್ಲಿ? ಒಂದು ಕಡೆ ಇನ್ನೊಂದು ಕಡೆ ಅವ್ರು ಏನು ಇವತ್ತು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೇನು ಇಲ್ಲಿ ಪೆಂಡಲೆಲ್ಲ ಹಾಕಿದ್ರು, ಅದನ್ನೆಲ್ಲ ಕಿತ್ತಾಕಿ ಅವ್ರನ್ನ ತರಾತುರಿಯಲ್ಲಿ ತೊಗೊಂಬಂದು ಪೊಲೀಸ್ನವರು ಅರೆಸ್ಟ್ ಮಾಡಿ ಬೇರೆ ಬೇರೆ ದಿಕ್ಕಲ್ಲಿ ಕರ್ಕೊಂಡೋಗಿ ಬಸ್ಸಲ್ಲಿ ಎತ್ಕೊಂಡೋಗಿ ಬಿಟ್ಟಿದ್ದಾರೆ. ಕೆಲವ್ರಿಗೆಲ್ಲ ಇಂಜೂರ್ ಆಗಿದೆ. ಇವೆಲ್ಲ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ. ನನಗೆ ನಿಜವಾಗ್ಲೂ ಭಾಳ ನೋವಾಯಿತು. ನಮ್ಮ ನಾಯಕರು ತಾಯಿ ಹೃದಯ ಇರತಕ್ಕಂಥ ಕುಮಾರಣ್ಣವರು ನನಗೆ ಮತ್ತು ತಿಪ್ಪೇಸ್ವಾಮಿ ಸಾಹೇಬ್ರಿಗೆ ಇಬ್ಬರಿಗೂ ಫೋನ್ ಮಾಡಿ ಅಲ್ಲಿ ಹೋಗಿ ನೋಡ್ರಪ್ಪ ಏನಾಗಿದೆ ಗೊತ್ತಿಲ್ಲ, ಪಾಪ ಹೆಣ್ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಕಷ್ಟ ಏನು ಅಂತ ಕೇಳಿ ಅದಕ್ಕೆ ಏನು ಮಾಡಬೇಕು ಒಂದು ವ್ಯವಸ್ಥೆ ಮಾಡಿ ಅಂತೇಳಿ ಇವತ್ತು ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಕೂಡ ಆಗಲೇ ಬಂದು 3 ಅವರ್ ಆಗಿದೆ ಇಲ್ಲಿ. ಆವಾಗಿಂದ ನಮ್ಮ ಶಕುಂತಲಾ ಅವರು ಮತ್ತು ಅವರ ಟೀಮ್ ಲೀಡ್ರ್ಗಳು ಪ್ರೇಮ ಅವರು ಅವರೆಲ್ಲ ಕೂಡ ಬೇರೆ ಕಡೆ ತನಿಸಂದ್ರ ಹತ್ರ ಇದ್ದಾರೆ. ಅವ್ರನ್ನೆಲ್ಲ ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಅವ್ರನ್ನೆಲ್ಲ ಕೂಡ ಬಸ್ಸಲ್ಲಿ ಕರ್ಕೊಂಬರ್ತಾ ಇದ್ದಾರೆ. ಆ ಲೀಡ್ರ್ಗಳು ಬಂದ ನಂತರ ಅವ್ರ ಜೊತೆಲಿ ಕೂಡ ಮಾತನಾಡಿ ಬಹುಶಃ ನಿಮ್ಮ ಬೇಡಿಕೆಗಳೇನು, ಏನು ಆಗಬೇಕು, ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತೇಳಿ ಅವ್ರಿಗೊಂದು ಮಾರಲ್ ಸಪೋರ್ಟನ್ನು ಕೊಟ್ಟು ಇವತ್ತು ಅವ್ರು ಏನೇನು ಕಷ್ಟಗಳಿದೆ ಅಂತೇಳಿ ನಮ್ಮ ಜೊತೆಲಿ ಹಂಚ್ಕೊಂಡಿದ್ದಾರೆ. ಅದನ್ನು ಕೂಡ ಸದ್ಯದಲ್ಲೇ ಈಗ ತಾನೇ ನಮ್ಮ ಹಾಲಪ್ಪ ಮಂತ್ರಿಯವರು ಅವರ ಒಂದು ಕಚೇರಿಯ ಅಧಿಕಾರಿಗಳ ಜೊತೆಲಿ ಕೂಡ ಈಗ ನಾನು ಮಾತನಾಡ್ತಾ ಇದ್ದೆ. ಸರ್ಕಾರ ಏನು ಮಾಡ್ತಾ ಇದೆ, ಮಾನವೀಯತೆ ಇಲ್ವಾ, ಯಾಕೆ ಈ ಥರ ಹೆಣ್ಣುಮಕ್ಕಳನ್ನ ನಡೆಸ್ಕೋತಾ ಇದ್ದೀರಾ, ಅಟ್ಲೀಸ್ಟ್ ಅವ್ರಿಗೆ ಏನಾದರೂ ಒಂದು ಭರವಸೆ ಕೊಟ್ಟು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅವರ ನ್ಯಾಯಬದ್ಧ ಹೋರಾಟಕ್ಕೆ ದನಿಗೂಡಿಸ್ಬೇಕಲ್ಲ ಅಂತ ಹೇಳಿ ಕೇಳ್ಕೊಂಡಿದ್ದೀನಿ. ಅದು ಕೂಡ ನಾಳೆ ಏನೋ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ನಾವು ಕೂಡ ಚರ್ಚೆ ಮಾಡ್ತೀವಿ, ಮಾತಾಡ್ತೀವಿ. ಅವರ ನ್ಯಾಯಬದ್ಧ ಹೋರಾಟಕ್ಕೆ ಜಯ ಸಿಗಬೇಕು. ಆ ಹಂತದಲ್ಲಿ ನಾವು ಇದು ಒಂದು ಅಂತ್ಯಕ್ಕೆ ತಗೊಂಡೋಗ್ಬೇಕು ಅಂತೇಳಿ ನಾವು JDS ಪಕ್ಷದಂತೆಯಿಂದ ನಿರ್ಧಾರ ಮಾಡಿದ್ದೀವಿ. ನಮ್ಮ ನಾಯಕರ ಸೂಚನೆ ಮೇರೆಗೆ ಮುಂದಿನ ಅಧಿವೇಶನ ಏನಿದೆ ಅದರಲ್ಲೂ ಕೂಡ ಇವರು ಪರವಾಗಿ ಧ್ವನಿ ಎತ್ತೀವಿ. ಮುಂದಕ್ಕೆ ಏನು ಈ ಸರ್ಕಾರ ಇರೋದು 2 ತಿಂಗಳು ಇಲ್ಲ 3 ತಿಂಗಳು, 90 ದಿವಸ ಇರ್ತದೆ. ಅದಾದಮೇಲೆ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ನಾವು ಅಂಗನವಾಡಿ ಕಾರ್ಯಕರ್ತರ ಏನು ಒಂದು ಸವಲತ್ತು ಏನಿದೆ ಅದನ್ನು ನಾವು ಪ್ರಕಟಣೆ ಮಾಡಿ ಜನರ ಮುಂದೆ ಹೋಗ್ತೀವಿ, ಜನರ ಮುಂದೆ ಇಡ್ತೀವಿ. ಅವರಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಕೂಡಲೇ ಇವರ ನ್ಯಾಯಬದ್ಧ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಹೆಣ್ಣುಮಕ್ಕಳು ಈ ಥರ ಬೀದಿಗೆ ಬಂದು ಹೋರಾಟ ಮಾಡಿದಾಗ ಕನಿಷ್ಠ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಾಗುತ್ತೆ. ಇದು ಬಂಡ ಸರ್ಕಾರ ಆಗಬಾರ್ದು. ಇದು ನಿಜವಾಗಲೂ ಕೂಡ ಒಳ್ಳೆಯದಲ್ಲ, ನಮಗೂ ಭಾಳ ನೋವಾಗಿದೆ ಈ ವಿಚಾರದಲ್ಲಿ. ಅದಕ್ಕೋಸ್ಕರ ಇಷ್ಟೊತ್ತಾದರೂ ಕೂಡ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಅವ್ರ ಲೀಡರ್ಗಳೆಲ್ಲ ಬರ್ತಾ ಇದ್ದಾರೆ ಅವ್ರ ಜೊತೆ. 100% ಬಿಡುಗಡೆ ಮಾಡಿಸ್ತೀವಿ, ನಾವು ಬಿಡಲ್ಲ. ಬೇರೆ ಬೇರೆ ದಿಕ್ಕಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಅದು ಪ್ರಿವೆಂಟಲ್ ಅರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನಾವು ಸಹಿಸಕ್ಕೆ ಆಗಲ್ಲ, ಯಾಕೆಂದರೆ ರಾತ್ರಿ ಟೈಮಲ್ಲಿ ಹೆಣ್ಣುಮಕ್ಕಳನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲರಿ ತೊಗೊಂಡೋಗಿ ಇಡ್ತೀರಿ? ಹೇಳಬೇಕು ಇದನ್ನು ಪೊಲೀಸ್ ಇಲಾಖೆ, ಈ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಸೆತ್ತೋಗಿದೆಯಾ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಇವತ್ತು ಅವರ ಹೋರಾಟಕ್ಕೆ ದನಿಗೂಡಿಸೋದು ಅಷ್ಟೇ ಅಲ್ಲ, ಅವ್ರನ್ನ ಬಿಡುಗಡೆ ಮಾಡಿ ಸೇಫ್ಟಿಯಾಗಿ ಅವರವ್ರ ಊರುಗಳಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ನಾವೆಲ್ಲ ಕೂಡ ಸೇರಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ಅಧಿಕಾರಿಗಳ ಜೊತೆಯಲ್ಲಿ ಕೂಡ ಮಾತಾಡಿದ್ದೀವಿ, ಅವರು ಕೂಡ ಸ್ಪಂದಿಸ್ತೀವಿ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವ್ರ ಲೀಡರ್ಗಳು ಬರ್ತಾ ಇದ್ದಾರೆ, ಇನ್ನೇನೋ ಒಂದು 10 ನಿಮಿಷದಲ್ಲಿ ಅವರೆಲ್ಲ ಬರ್ತಾ ಇದ್ದಾರೆ. ಅವ್ರ ಜೊತೇಲಿ ಮಾತಾಡ್ತೀವಿ, ಮಾತಾಡಿಬಿಟ್ಟು ಇವತ್ತು ಈ ಒಂದು ಅಂತ್ಯ ಆಗಬೇಕು ಈ ಹೋರಾಟ. ಯಾಕಂದರೆ ಅವರು ಹೆಂಡತಿ ಮಕ್ಕಳು ಗಂಡಂದಿರು ಎಲ್ಲ ಇರ್ತಾರೆ, ಎಲ್ಲರನ್ನ ಬಿಟ್ಟು ಬಂದು ಇಲ್ಲಿ ಹೋರಾಟ ಮಾಡ್ತಾ ಇರೋದು. ನಿಜವಾಗ್ಲೂ ಅವ್ರಿಗೆ ಕೊಡ್ತಾ ಇರತಕ್ಕಂಥ ಗೌರವಧನ ಏನಿದೆ, ಗೌರವಧನ ಏನಿದೆ, ಬರೀ 11,000 ರೂಪಾಯಿ. 11,000 ರೂಪಾಯಲ್ಲಿ ಅವ್ರು ಏನು ಜೀವನ ನಡೆಸೋಕ್ಕಾಗತ್ತೆ? ಇದನ್ನು ಸರ್ಕಾರ ಕೂಡ ನೋಡಬೇಕಲ್ಲ, ಸರ್ಕಾರಕ್ಕೇನು ಕಣ್ಣಿಲ್ವಾ? 11,000 ಇರೋದನ್ನು ಬೇರೆ ಬೇರೆ ರಾಜ್ಯದಲ್ಲಿ, ಪಾಂಡಿಚೇರಿ ಇರ್ಬೋದು, ತೆಲಂಗಾಣ ಇರ್ಬೋದು, ಗೋವಾ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ 18,000 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಕೂಡ ಮಾಹಿತಿ ತಗೊಂಡಿದ್ದೀನಿ. ಅದೇ ರೀತಿಯಲ್ಲಿ ಅವರ ಗೌರವಧನವನ್ನು ಹೆಚ್ಚು ಮಾಡಬೇಕು. ಎರಡನೇದಾಗಿ ಅವರೇನು ರಿಟೈರ್ಮೆಂಟ್ ಲೈಫ್ ಇರುತ್ತೆ, ಆ ರಿಟೈರ್ಮೆಂಟ್ ಲೈಫಲ್ಲಿ ಅವರಿಗೆ ಕನಿಷ್ಠ ಆ ESI PF ಸಿಗೋ ಥರ ಏನೋ ಒಂದು ಕಾನೂನಲ್ಲಿ ತಿದ್ದುಪಡಿ ತಂದು ಅದನ್ನು ಕೂಡ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವ್ರಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ನಮ್ಮ ಮೋದಿ ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಾರೆ.
ಎಲ್ಲಿ ಸ್ವಾಮಿ ನಿಮ್ಮ ಸಬ್ಕಾ ವಿಕಾಸು? ಇಂಥ ಹೆಣ್ಮಕ್ಳು ಬೀದಿಯಲ್ಲಿ ಕೂತು ಕಣ್ಣೀರು ಹಾಕ್ತಾ ಇದ್ದಾರೆ. ಮೋದಿ ಅವರೇ, ಇದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇದನ್ನು ನೋಡಿ ನೀವು, ಕೂಡಲೇ ಸ್ಪಂದಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೀನಿ. ನೀವು ಏನೋ ಸ್ಪಂದಿಸದೆ ಹೋದರೆ ಸದನದ ಒಳಗಡೆ ಸದನದ ಹೊರಗಡೆ ನಮ್ಮ ಹೋರಾಟವನ್ನು ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ನಾವು ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.